ನಮಸ್ಕಾರ ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಅಗ್ರಗಣ್ಯ ನಟರಲ್ಲಿ ಒಬ್ಬರಾಗಿರುವ ನಟ ರಮೇಶ್ ಅರವಿಂದ್ ರವರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ಹೇಳಲು ಹೊರಟಿದ್ದೇನೆ. ಮೂಲ ತಮಿಳುನಾಡು ಆಗಿದ್ರೂ ಕೂಡ ಸಾಧನೆ ಮಾಡಿದ್ದು ಮಾತ್ರ ಕರುನಾಡಿನ ಕನ್ನಡ ಚಿತ್ರರಂಗದಲ್ಲಿ. ಅವರನ್ನ ನೋಡಿದ್ರೆ ಅವರ ಮೂಲ ತಮಿಳುನಾಡು ಎಂದು ಹೇಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ನಿಜವಾದ ಕನ್ನಡಿಗನಂತೆ ಅವರು ಬದುಕಿದ್ದಾರೆ. ಈಗಾಗಲೇ 3 ದಶಕಗಳಿಂದಲೂ ಅಧಿಕ ಕಾಲದಿಂದಲೂ ಕೂಡ ನಟ ರಮೇಶ್ ಅರವಿಂದ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದು ತಮ್ಮ ವಿಭಿನ್ನ ಪಾತ್ರಗಳಿಂದ ಎಲ್ಲರನ್ನ ರಂಜಿಸುತ್ತಿದ್ದಾರೆ. ನಿಜಕ್ಕೂ ಇಂದಿನ ಯುವ ಕಲಾವಿದರು ಕೂಡ ನಾಚುವಂತೆ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಅಜಾತ ಶತ್ರು ಎಂದರೂ ಕೂಡ ತಪ್ಪಾಗಲಾರದು. ಇನ್ನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಮೂಲಕ ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ ನಟ ರಮೇಶ್ ಅರವಿಂದ್ ರವರು ತಮ್ಮ ವಿಭಿನ್ನ ನಿರೂಪಣೆ ಮೂಲಕ ಅವರ ಜೀವನದ ಸಾಧನೆಗಳನ್ನು ತಿಳಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಟ ರಮೇಶ್ ಅರವಿಂದ್ ರವರು ಯಾವ ವಿದ್ಯಾರ್ಹತೆಯನ್ನ ಹೊಂದಿದ್ದಾರೆ ಎಂಬುದನ್ನ ನೋಡ್ತಾ ಹೋಗೋಣ. ಈಗಾಗಲೇ ಸಿನಿಮಾದಲ್ಲಿನ ಸಾಧನೆಗಾಗಿ ರಮೇಶ್ ಅರವಿಂದ್ ರವರಿಗೆ ಕನ್ನಡ ಡಾಕ್ಟರೇಟ್ ಪ್ರಶಸ್ತಿ ಕೂಡ ದೊರೆತಿದ್ದು, ಇನ್ನು ಅವರ ವಿದ್ಯಾರ್ಹತೆಯನ್ನ ಗಮನಿಸುವುದಾದರೆ ವಿಶ್ವೇಶ್ವರ ಇಂಜಿನಿಯರ್ ಕಾಲೇಜಿನಲ್ಲಿ ರಮೇಶ್ ಅರವಿಂದ್ ರವರು ಪದವಿಯನ್ನ ಪೂರೈಸಿದ್ದಾರೆ ಎಂಬುದಾಗಿ ತಿಳಿದು ಬಂದಿದೆ. ಇಂದಿಗೂ ಕೂಡ ಅವರು ಪ್ರತಿಯೊಬ್ಬ ಯುವ ಕಲಾವಿದರನ್ನು ಅವರು ಒಬ್ಬ ಸ್ಫೂರ್ತಿಯ ಚಿಲುವೆಯಾಗಿ ಪ್ರೇರೇಪಿಸುವ ರೀತಿ ನಿಜಕ್ಕೂ ಕೂಡ ಎಲ್ಲರಿಗೂ ಅವರ ಪರವಾಗಿ ಗೌರವವನ್ನ ಹೆಚ್ಚಿಸುವಂತೆ ಮಾಡುತ್ತದೆ. ಸ್ನೇಹಿತರೆ, ನಟ ರಮೇಶ್ ಅರವಿಂದ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.